ಪಲ್ಲೆ ಕಾಲೇಜ್ ಸೇರಬೇಕು, ಅದಾದ ತಕ್ಷಣ ಯು ಪಿ ಎಸ್ ಸಿ ಹೋಗಬೇಕು, ಒಂದು ಕೆಲಸಕ್ಕೆ ಸೇರಬೇಕು, ಅದಾದ ತಕ್ಷಣ ಸಂಪಾದನೆ ಮಾಡಬೇಕು. ಸೊ ಎವ್ರಿ 5 ಇಯರ್ಸ್ ಅವ್ರ ಗೋಲ್ ವಿಲ್ ಚೇಂಜ್. ತುಂಬ ಜನ ನೋಡಿದ್ದೀರಲ್ಲ, 5-5 ವರ್ಷಕ್ಕೊಮ್ಮೆ ನಮ್ಮ ಗುರಿ ಚೇಂಜ್ ಆಗ್ತಾ ಇರ್ತದೆ. ವೆರಿ ಫ್ಯೂ ಪೀಪಲ್ಗೆ ಮಾತ್ರ ದೇರ್ ಆರ್ ಸಮಥಿಂಗ್ ಕಾಲ್ ಪರ್ಪಸ್. ಪರ್ಪಸ್ನ ಡಿಫೈನ್ ಮಾಡ್ತೀನಿ, ತುಂಬ ನಿಮ್ಮ ಕ್ವೆಶ್ಚನ್ಸ್ ಹೇಳ್ತಾ ಇದ್ದೀನಿ, ಅಲ್ಲಿ ಟ್ರೈ ಆ್ಯಂಡ್ ಡಿಫೈನ್ ಪರ್ಪಸ್. ಪರ್ಪಸ್ ಏನಿರಬಹುದು? ಸಪೋಸ್ ಇಫ್ ಯು ವಾಂಟ್ ಟು ಬಿ ಎ ಡಾಕ್ಟರ್, ಬೀಯಿಂಗ್ ಎ ಡಾಕ್ಟರ್ ಇಸ್ ನಾಟ್ ಅ ಪರ್ಪಸ್. ನಾನು ಡಾಕ್ಟರ್ ಆಗಬೇಕು, MBBS ಓದಬೇಕು, ಅದು ಪರ್ಪಸ್ ಅಲ್ಲ. ಕ್ಯಾನ್ಸರ್ಗೂ ನಾನೊಂದು, ಕ್ಯಾನ್ಸರ್ ಕಾಯಿಲೆ ಏನಿದೆ ನಾನು ಅದು ಕ್ಯೂರ್ಗೊಂದು ಒಂದು ಹೆಲ್ಪ್ ಮಾಡಬೇಕು, ಪ್ರಯತ್ನ ಮಾಡಬೇಕು, ಸಾಲ್ವ್ ಮಾಡಬೇಕು, ದಟ್ ಕುಡ್ ಬಿ ಅ ಪರ್ಪಸ್. ಇಂಡಿಯಾದಲ್ಲಿ ಇನ್ನು 10 ವರ್ಷ ಆದಮೇಲೆ ಒಬ್ಬ ಕೂಡ ಪುವರ್ ಆಗಿರಬಾರ್ದು, ನೋಬಡಿ ಶುಡ್ ಬಿ ಪುವರ್, ದಟ್ ಕುಡ್ ಬಿ ಅ ಪರ್ಪಸ್. ಇನ್ನು 25 ವರ್ಷ ಆದಮೇಲೆ ತಮ್ಮ ಗ್ರಾಮದಲ್ಲಿ ಭಾಳ ಸೆಲ್ಫ್ ಸಫಿಷಿಯಂಟ್ ಆಗಿರಬೇಕು, ದಟ್ ಕುಡ್ ಬಿ ಅ ಪರ್ಪಸ್. ತಾವು ತಮ್ಮ ಲೈಫ್ ಬಂದು ಭಾಳ ಚೆನ್ನಾಗಿ ಇಟ್ಕೊಳ್ಬೇಕು, ತಮ್ಮ ರಿಲೇಟಿವ್ ಜೊತೆಗೆ ಒಳ್ಳೆ ರೀತಿಯಲ್ಲಿ ಇರಬೇಕು, ಹಸು ಸಾಕಬೇಕು, ಒಂದು ತಂದೆ ತಾಯಿ ಜೊತೆಗೆ ತಾವು ಬದುಕಬೇಕು, ಆ ಥರ ತಮಗೊಂದು ಲಾಂಗ್ ಟರ್ಮ್ ವಿಷನ್ ಇರ್ಬೋದು, ದಟ್ ಕುಡ್ ಬಿ ಅ ಪರ್ಪಸ್. ಸೊ ಯಾಕೆ ಈ ಸ್ಪೆಸಿಫಿಕಲಿ ಈ ಮಾತು ಹೇಳ್ತಾ ಇದ್ದೀನಿ, ಆಲ್ ಆಫ್ ಯು ಶುಡ್ ಫೈಂಡ್ ಯುವರ್ ಪರ್ಪಸ್. ನೆಕ್ಸ್ಟ್ ಒಂದು 2-4 ವರ್ಷ ಒಳಗಡೆ ಟೈಮ್ ತಗೊಂಡು ತಾವು ನಿಮ್ಮ ನಿಮ್ಮ ಪರ್ಪಸ್ ಫೈಂಡ್ ಔಟ್ ಮಾಡಬೇಕು. ಯಾಕೆ ಫೈಂಡ್ ಔಟ್ ಮಾಡಬೇಕು? ಇಫ್ ಯು ಡೋಂಟ್ ಫೈಂಡ್ ಯುವರ್ ಪರ್ಪಸ್, ಯುವರ್ ಲೈಫ್ ವಿಲ್ ಬಿಕಮ್ ಮೀನಿಂಗ್ಲೆಸ್ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್. ತಾವು 30-35 ವರ್ಷ ತಾವು ರೀಚ್ ಮಾಡುವಾಗ ತಮ್ಮ ಲೈಫ್ನಲ್ಲಿ ದೊಡ್ಡದಾಗಿ ಒಂದು ವೇಕಮ್ ಬಂದ್ಬಿಡುತ್ತೆ, ಎ ಬಿಗ್ ವೇಕಮ್ ಕಮ್ಸ್ ಇನ್ ಸೈಡ್. MBBS ಬೇಕು, ಎಸ್ MBBS ತಗೊಂಡಾಯಿತು. ಫಸ್ಟ್ ಡೇ ಹೋಗಿ ತಾವು ಕಾಲೇಜ್ನಲ್ಲಿ ಕೂರ್ತೀರಾ ಚೇರ್ನಲ್ಲಿ, ಇದೇ ಥರ ತುಂಬ ಜನ ಕೂರ್ತೀರಾ ಡಾಕ್ಟರ್ MBBS ಕಾಲೇಜ್ನಲ್ಲಿ, ಎಲ್ಲ ಇಂಟ್ರೊಡಕ್ಷನ್ ಎಲ್ಲ ಆಯಿತು, ತಾವೆಲ್ಲ ಡಾಕ್ಟರ್ನ ಹೇಳಿಬಿಟ್ಟಿದ್ದಾರೆ, ವಾಪಸ್ ಸೆಕೆಂಡ್ ಡೇ ತಮಗೆ ಅದೇ ಥರ ಫೀಲಿಂಗ್ ಇರ್ತದಾ? ಇರಲ್ಲ. ಬಿಕಾಸ್ ಫಸ್ಟ್ ಡೇ ತಾವು ಯಾವ ಥರ ಒಂದು MBBS ಕಾಲೇಜ್ ಒಳಗಡೆ ಹೋಗ್ತೀರಿ, ಸೆಕೆಂಡ್ ಡೇ ಯು ವಿಲ್ ನಾಟ್ ಹ್ಯಾವ್ ದ ಸೇಮ್ ಫೀಲಿಂಗ್, ಬಿಕಾಸ್ ಯುಮ್ ತಮ್ಮ ಮೈಂಡ್ ಏನು ಹೇಳ್ತದೆ, ಐ ಹ್ಯಾವ್ ಅಚೀವ್ಡ್ ವಾಟ್ ಐ ವಾಂಟ್. ಸೇಮ್ ಥಿಂಗ್ ಫಾರ್ ಇಂಜಿನಿಯರಿಂಗ್, ಸೇಮ್ ಥಿಂಗ್ ಫಾರ್ ತಮಗೆ ಲೈಫ್ನಲ್ಲಿ ಏನು ಬೇಕೋ ಅದು, ಆ ಕ್ಷಣ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಮಿನಿಟ್, ನೆಕ್ಸ್ಟ್ ಮೊಮೆಂಟ್ ಯುವರ್ ಮೈಂಡ್ ಸೆಟ್ ವಿಲ್ ಚೇಂಜ್. ಯಾಕೆನಾ ಪರ್ಪಸ್ ನಮಗಿಲ್ಲ. ಸೊ ಸ್ಪೆಸಿಫಿಕ್ಲಿ ಅದಕ್ಕೆ ಯಂಗ್ ಆಡಿಯನ್ಸ್ ನಾನು ಹೇಳುವುದು, ಫೈಂಡ್ ಔಟ್ ಯುವರ್ ಪರ್ಪಸ್. ಹೌ ಡು ಯು ಫೈಂಡ್ ಔಟ್ ಯುವರ್ ಪರ್ಪಸ್? ಯಾವ ಥರ ನನ್ನ ಪರ್ಪಸ್ ನಾನು ಹುಡುಕುವುದು, ನನಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲ, ನನ್ನ ಪರ್ಪಸ್ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲನಾ, 3 ಕ್ವೆಶ್ಚನ್ ತಾವು ಬರೆದಿಟ್ಕೊಳ್ಬೇಕು. ಇಟ್ ಇಸ್ ಕಾಲ್ಡ್ ವೈ, ವಾಟ್ ಅಂಡ್ ಹೌ. 3 ಕ್ವೆಶ್ಚನ್ ತಾವು ಏನೋ ತಾವು ಲೈಫ್ನಲ್ಲಿ ಮಾಡ್ತೀರಾ, ವೈ ಇನ್ನೊಂದು ಕ್ವೆಶ್ಚನ್ ಹೇಳಬೇಕು, ವಾಟ್ ಇನ್ನೊಂದು ಕ್ವೆಶ್ಚನ್ ಹೇಳಬೇಕು, ಹೌ ಇನ್ನೊಂದು ಕ್ವೆಶ್ಚನ್ ಹೇಳಬೇಕು. ಇಫ್ ಯು ಹ್ಯಾವ್ ಅ ಡ್ರೀಮ್ ನಾನು ಡಾಕ್ಟರ್ ಆಗಬೇಕು, ತಾವೇ ತಮ್ಮ ಕ್ವೆಶ್ಚನ್ ಹೇಳಬೇಕು, ವೈ ಡು ಯು ವಾಂಟ್ ಟು ಬಿ ಡಾಕ್ಟರ್? ದೆನ್ ದಿ ನೆಕ್ಸ್ಟ್ ಆನ್ಸರ್ ಇಸ್, ಇಲ್ಲ ಒಳ್ಳೆಯ ಸಂಪಾದನೆ ಮಾಡಬಹುದು. ಓಕೆ, ಆನ್ಸರ್ ನಂಬರ್ 1. ಆನ್ಸರ್ ನಂಬರ್ 2, 4 ಜನಕ್ಕೆ ನನ್ನಲ್ಲಿ ಒಳ್ಳೆಯದಾಗಬೇಕು, ಫೈನ್. ಆನ್ಸರ್ ನಂಬರ್ 3, ನಾನು ಡಾಕ್ಟರ್ ಆದ ಮೇಲೆ ಈ ವರ್ಲ್ಡ್ನಲ್ಲಿ, ಈ ಪ್ರಪಂಚದಲ್ಲಿ ಒಂದು ಕಾಯಿಲೆ ನನ್ನ ಪೀರಿಯಡ್ನಲ್ಲಿ ಹೋಗಿಬಿಡಬೇಕು, ಅದಿರಲೇಬಾರದು ಆ ಕಾಯಿಲೆ. ಅದು ಕ್ಯಾನ್ಸರ್ ಇರ್ಬೋದು, ಅದು ಸ್ಮಾಲ್ ಪಾಕ್ಸ್ ಇರ್ಬೋದು, ಚಿಕನ್ ಪಾಕ್ಸ್ ಇರ್ಬೋದು, ಮಲೇರಿಯಾ ಇರ್ಬೋದು. ನಂಬರ್ 3. ಸೊ ಈ ಥರ ತಾವು ಬರೆಯುವಾಗ ಏನಾಗ್ತದೆ, ತಮಗೆ ಅದರಲ್ಲಿಂದು ಪರ್ಪಸ್ ಔಟ್ ಸೈಡ್ ಬರ್ತದೆ. ವೆನ್ ಯು ಕೀಪ್ ರೈಟಿಂಗ್ ಇನ್ ಅ ಡೈರಿ ಇನ್ ಅ ಬುಕ್, ಯು ವಿಲ್ ಫೈಂಡ್ ಯುವರ್ ಪರ್ಪಸ್. ಸೊ ದಯವಿಟ್ಟು MBBS ಆಗುವುದು, ಡಾಕ್ಟರ್ ಆಗುವುದು, ಇಂಜಿನಿಯರ್ ಆಗುವುದು, ಸಿವಿಲ್ ಸರ್ವಿಸ್ ಒಳಗಡೆ ಹೋಗಿ IAS ಆಗ್ಬೋದು, IPS ಆಗ್ಬೋದು, ಪರ್ಪಸ್ ಇಲ್ಲ. ಪರ್ಪಸ್ ಇಸ್ ಸಮಥಿಂಗ್ ಬಿಗ್. ತಾವು ಕಂಡುಹಿಡಿದ್ಬಿಟ್ಟಿದ್ದೀರಲ್ಲ ಏನಾಗ್ತದೆ, ಯುವರ್ ಹೋಲ್ ಲೈಫ್ ವಿಲ್ ಬಿಕಮ್ ವೆರಿ ಜಾಯ್ಫುಲ್. ಒಂದೊಂದು ದಿವಸ ಕೂಡ ಭಾಳ ಚೆನ್ನಾಗಿರುತ್ತೆ. ತಾವು ಒಂದು ದಿವಸ ಕೂಡ ಓ ಇವತ್ತು ಕಾಲೇಜ್ ಹೋಗ್ಬೇಕಾ, ಓ ಇವತ್ತು ಬೆಳಗ್ಗೆ ಎತ್ತಬೇಕಾ, ಓ ಇವತ್ತು ನಾವು ಓದಬೇಕಾ, ಓ ಇವತ್ತು ನಾವು PUC ಬರಿಬೇಕಾ, ಯು ವಿಲ್ ನೆವರ್ ಹ್ಯಾವ್ ದಟ್ ಥಾಟ್ ಇನ್ ಯುವರ್ ಮೈಂಡ್, ಬಿಕಾಸ್ ಯುವರ್ ಪರ್ಪಸ್ ವಿಲ್ ಟೇಕ್ ಓವರ್. ಕರೆಕ್ಟಾ? ಸೊ ವೈ, ವೈ ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್? ತಾವು ಬರಿಬೇಕು. ವಾಟ್, ಡಾಕ್ಟರ್ ಆದ ಮೇಲೆ ಏನ್ ಮಾಡಬೇಕು? ಅರ್ಧ ವೈನಲ್ಲಿ ಆನ್ಸರ್ ಮಾಡ್ತೀರಿ, ಬಟ್ ವಾಟ್ ಇಸ್ ಸಮಥಿಂಗ್ ಡಿಫ್ರೆಂಟ್? ವಾಟ್ ತಾವು ಆನ್ಸರ್ ಮಾಡಬೇಕು. ಹೌ, ಹೌ ವಿಲ್ ಯು ಬಿಕಮ್ ಡಾಕ್ಟರ್? ನಾವೆಲ್ಲರೂ ಕನಸಿದೆ, ಪರ್ಪಸ್ ತಾವು ಕಂಡುಹಿಡಿದ ಮೇಲೆ ಎಲ್ಲರೂ ಕನಸಿದೆ. ಸಮ್ ಆಫ್ ಯು ವಾಂಟ್ ಟು ಬಿಕಮ್ IPS ಆಫೀಸರ್ಸ್, ವಾಂಟ್ ಟು ಬಿಕಮ್ IAS ಆಫೀಸರ್ಸ್, ವಾಂಟ್ ಟು ಬಿಕಮ್ ಪೊಲಿಟಿಷಿಯನ್ಸ್, ತುಂಬ ಜನ ಇದ್ದೀರಾ. ಬಟ್ ಹೌ ವಿಲ್ ಯು ಬಿಕಮ್? ಅದು ಯಾವ ಥರ ಆಗಬೇಕು? ಸೊ ಇಂದ 3 ಕ್ವೆಶ್ಚನ್ನು ತಾವು ಕ್ಲಿಯರಾಗಿ ಒಂದು ಡೈರಿದಲ್ಲಿ ಬರೆದ್ಬಿಟ್ಟಿದ್ದೀರ, ಏನಾಗ್ತದೆ, ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ ಗೋಲ್, ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ ವಿಷನ್, ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ ಎ ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್. ಸೊ ಅದಕ್ಕೆ ನಾನು ಸ್ಪೆಸಿಫಿಕ್ಲಿ ತಮಗೆ ಹೇಳುವುದು, ನೆಕ್ಸ್ಟ್ ಈ ಇವತ್ತರಂದು ತಾವು ಶುರು ಮಾಡಿ 1 ವರ್ಷ ಒಳಗಡೆ ತಾವು ದಯವಿಟ್ಟು ಪ್ಲೀಸ್ ಫೈಂಡ್ ಔಟ್ ಯುವರ್ ಪರ್ಪಸ್. ಆ ಪರ್ಪಸ್ನಲ್ಲಿ ವೈ, ವಾಟ್ ಅಂಡ್ ಹೌ 3 ಕ್ವೆಶ್ಚನ್ ತಾವು ಆನ್ಸರ್ ಮಾಡಿ ಅದೊಂದು ಚಾರ್ಟ್ನಲ್ಲಿ ತಾವು ಬರೆದ್ಬಿಟ್ಟು ತಮ್ಮ ತಮ್ಮ ಬೆಡ್ರೂಮ್, ತಮ್ಮ ಹಾಲ್, ತಮ್ಮ ಹಾಸ್ಟೆಲ್ ರೂಮ್ನಲ್ಲಿ ತಾವು ಪೇಸ್ಟ್ ಮಾಡಿಬಿಡಬೇಕು.
ಡೈಲಿ ಯು ಶುಡ್ ಸಿ ದಟ್ ದಟ್ಸ್ ಕಾಲ್ಡ್ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಡೈಲಿ ನೋಡ್ತಾ ಇರಬೇಕು. ಸ್ಟೀವ್ ಸ್ಮಿತ್ ತಮಗೊಂದು ಆಸ್ಟ್ರೇಲಿಯನ್ ಕ್ರಿಕೆಟರ್ ಪರಿಚಯ ಇರಬೇಕು. ಯು ಆಲ್ ನೋ ಸ್ಟೀವನ್ ಸ್ಮಿತ್ ಗೊತ್ತಿರ್ತಾರ ಆಸ್ಟ್ರೇಲಿಯನ್ ಕ್ರಿಕೆಟ ತಮಗೆ ಗೊತ್ತಾ? ಓಕೆ, ಸ್ಟೀವನ್ ಸ್ಮಿತ್ ಅವರು ಅವರು ಫಸ್ಟ್ ಟೆಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ಆಡ್ತಾರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸುಮಾರು ಒಂದು 10 ವರ್ಷಕ್ಕೆ ಹಿಂದೆ 9-10 ವರ್ಷಕ್ಕೆ ಹಿಂದೆ. ಸೊ ತಮಗಿನ ಜ್ಞಾಪಕ ಇರಲಿಕ್ಕಿಲ್ಲ ಆ ಟೈಮಲ್ಲಿ ತಾವೆಲ್ಲ ಚಿಕ್ಕ ಮಕ್ಕಳು. ಸೊ ಫಸ್ಟ್ ಟೆಸ್ಟ್ ಮ್ಯಾಚ್ನಲ್ಲಿ ಸ್ಟೀವನ್ ಸ್ಮಿತ್ ಅವರು ಸೆಂಚುರಿ ಹೊಡ್ತಾರೆ, 157 ರನ್ಸ್ ಈ ಸ್ಕೋರ್ಸ್ ಇನ್ ಫಸ್ಟ್ ಮ್ಯಾಚ್. ಆಮೇಲೆ ನಾನು ಆ ಟೈಮಲ್ಲಿ ನಾನು ತಮ್ಮ ಏಜ್ನಲ್ಲಿ ಒಂದು ಕಾಲೇಜ್ ಸ್ಕೂಲ್ನಲ್ಲಿ ಓದುವಾಗ ನನಗೊಂದು ಆಶ್ಚರ್ಯ, ಪೇಪರ್ನಲ್ಲಿ ಸ್ಟೀವನ್ ಸ್ಮಿತ್ ಬಗ್ಗೆ ಸಣ್ಣದಾಗಿ ಒಂದು ಬರೆದಿದ್ದಾರೆ, ಈ ಮನುಷ್ಯ ಸಣ್ಣ ಏಜ್ಲಿರೋದು ವಾಟ್ ಎವರ್ ವೆನ್ ಅವರ್ ಈ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಕ್ರಿಕೆಟ್ ಈ ಪುಟ್ ಅ ಸ್ಮಾಲ್ ಪೋಸ್ಟರ್ ಇನ್ ಇಸ್ ರೂಮ್, ಐ ವಾಂಟ್ ಟು ಸ್ಕೋರ್ ಅ ಸೆಂಚುರಿ ಆನ್ ಮೈ ಡೆಬೂ, ನನ್ನ ಡೆಬೂದಲ್ಲಿ ನಾನು ಸೆಂಚುರಿ ಸ್ಕೋರ್ ಮಾಡಬೇಕು, ಐ ವಾಂಟ್ ಟು ಬಿ ದ ಬೆಸ್ಟ್ ಬ್ಯಾಟರ್ ಇನ್ ದ ವರ್ಲ್ಡ್, ಈ ಪ್ರಪಂಚದಲ್ಲಿ ನಂತರ ಬ್ಯಾಟಿಂಗ್ ಯಾರು ಇರಲೇಬಾರದು ಒಂದು ಬರೆದಿಟ್ಬಿಟ್ಟಿದ್ದಾನೆ. ಸೊ ದಟ್ ಡೈಲಿ ರಿಇನ್ಫೋರ್ಸ್ಮೆಂಟ್ ಆಗ್ತಾ ಇತ್ತು, ಶಾರ್ಟ್ ಟರ್ಮ್ ಗೋಲ್ಸ್ ಆಗ್ತಾ ಇತ್ತು, ಲಾಂಗ್ ಟರ್ಮ್ ಗೋಲ್ಸ್ ಆಗ್ತಾ ಇತ್ತು. ಸೊ ಏನಾಗ್ತದೆ, ಆ ಚಾನ್ಸ್ ಸಿಗುವಾಗ ಈ ಬಿಕೇಮ್ ಎ ಸೆಂಚುರಿ. ಅದೇ ಥರ ವಿರಾಟ್ ಕೊಹ್ಲಿ ತಮಗೆಲ್ಲ ಗೊತ್ತಿರುತ್ತೆ, ಅವ್ರ ಬಗ್ಗೆ ಇಂಟ್ರೊಡಕ್ಷನೇ ಬೇಕಾಗಿಲ್ಲ. ಬಟ್ ತುಂಬ ಜನಕ್ಕೆ ಈ ವಿಷಯ ಗೊತ್ತಾಗಲ್ಲ, ವಿರಾಟ್ ಕೊಹ್ಲಿ ಅವರು 19 ವರ್ಷ ಇರುವಾಗ ಒಂದು ರಂಜಿ ಟ್ರಾಫಿ ಮ್ಯಾಚ್ ಆಗ್ತಾ ಇದೆ, ಡೆಲ್ಲಿ ವರ್ಸಸ್ ರೈಲ್ವೇಸ್. ಸೆಕೆಂಡ್ ಡೇ ವಿರಾಟ್ ಕೊಹ್ಲಿ ಆಡ್ತಾರೆ, 13 ರನ್ ನಾಟ್ ಔಟ್ ಸೆಕೆಂಡ್ ಡೇ ಎಂಡ್ನಲ್ಲಿ. ಸೊ ವಿರಾಟ್ ಕೊಹ್ಲಿ ಅವರು ಮನೆಗೆ ಬರ್ತಾರೆ ನೈಟು, ಮ್ಯಾಚ್ ಫೆರೋಜ್ ಶಾ ಕೋಟ್ಲಾ ಡೆಲ್ಲಿದಲ್ಲಿ ಆಗುವ ಮ್ಯಾಚು. ನೈಟ್ ಸುಮಾರು ಒಂದು 1.5 ಗಂಟೆಗೆ ಅವ್ರ ತಂದೆ ದಿನೇಶ್ ಅಂತ ಹೇಳಿಬಿಟ್ಟು ಅವ್ರ ತಂದೆಗೆ ಬಂದು ಹಾರ್ಟ್ ಅಟ್ಯಾಕ್ ಬರ್ತದೆ. ಸೊ ಮನೆಯಲ್ಲಿ ವಿರಾಟ್ ಕೊಹ್ಲಿ ತಾಯಿ ಅಕ್ಕ 3 ಜನ ಇದ್ದಾರೆ, ಅವ್ರು 3 ಜನ ಬಂದು ತಂದೆ ಕಷ್ಟಪಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಟ್ 3:30 ಇಸ್ ಫಾದರ್ ಡೈಸ್, 3:30 ಅವ್ರ ತಂದೆ ತೀರಿ ಹೋಗ್ತಾರೆ. ಇದು ರಂಜಿ ಟ್ರಾಫಿ ಮ್ಯಾಚ್ ಸೆಕೆಂಡ್ ಡೇ ನೈಟು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು 6 ಗಂಟೆಯಲ್ಲಂದ್ರೆ ರಿಲೇಟಿವ್ಸ್ ಎಲ್ಲ ಒಳಗಡೆ ಬರ್ತಾರೆ, ಫುಲ್ ಮನೆ ಕ್ರೌಡ್ ಒಳಗಡೆ ಬಂದು ಎಲ್ಲ ಕಂಡಲೆನ್ಸಸ್ ಹೇಳ್ತಾ ಇದ್ದಾರೆ. ಸೊ ವಿರಾಟ್ ಕೊಹ್ಲಿ ತಾಯಿ ಏನು ಹೇಳ್ತಾರೆ ವಿರಾಟ್ ಕೊಹ್ಲಿಗೂ, ನೋಡಿ ಈ ಥರ ಮತ್ತು ತಂದೆಯವ್ರು ತೀರಿ ಹೋಗಿದ್ದಾರೆ, ತಾವು ಬೇಕನ್ನೇ ಅವತ್ತು ಹೋಗಿ ಕ್ರಿಕೆಟ್ ಆಡ್ಬೋದು, ಬೇಡನ ಮನೆಯಲ್ಲಿ ಇರಬಹುದು, ನಾವು ಏನೇನು ಕ್ರಿಮೇಷನ್ ಇದು ಮಾಡಬೇಕೋ ಮಾಡೋಣ. ಸೊ ವಿರಾಟ್ ಕೊಹ್ಲಿ ಸರ್ ನನಗೊಂದು 10 ನಿಮಿಷ ಟೈಮ್ ಕೊಡಿ, ನಾನು ಥಿಂಕ್ ಮಾಡಬೇಕು. ಸೊ ಹಿ ವೆಂಟ್ ಆ್ಯಂಡ್ ಸೈಲೆಂಟ್ಲಿ ಲುಕ್ಡ್ ಇನ್ ಸೈಡ್ ಹಿಮ್ಸೆಲ್ಫ್ ಫಾರ್ 10 ಮಿನಿಟ್ಸ್. ವಾಪಸ್ ತಾಯಿಗೆ ಬಂದು, ನೀವೇ ತಾವು ತಂದೆಗೆ ಸಾಯಂಕಾಲ ಕ್ರಿಮೇಷನ್ ಮಾಡ್ತಾ ಇದ್ದೀರಾ, ನಾನು ಹೋಗಿ ಕ್ರಿಕೆಟ್ ಮ್ಯಾಚ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ದಿಸ್ ಅಟ್ ಏಜ್ ಆಫ್ 19 ವರ್ಷ, ತಮಗೆ ಅದೇ ಏಜ್ ಇರಬೇಕು. ಅಂಡ್ ದೆನ್ ಹಿ ವಾಕ್ಸ್ ಔಟ್, ಗೋಸ್ ಫಾರ್ ಎಸ್ ರಂಜಿ ಟ್ರಾಫಿ ಮ್ಯಾಚ್ 3rd day ರೈಲ್ವೇಸ್ ಜೊತೆಗೆ. ಅಲ್ಲಿ ಹೋದ ತಕ್ಷಣ ಕೋಚು ಅವ್ರ ಟೀಮ್ಮೇಟ್ಸ್ಗೆಲ್ಲ ಗೊತ್ತಾಯಿತು, ಓ ಇವ್ರ ತಂದೆ ನೈಟ್ ತೀರಿ ಹೋಗಿದ್ದಾರೆ, ತಂದೆನ ಬೆಳಗ್ಗೆ ತೀರಿ ಹೋಗಿದ್ದಾರೆ. ಎಲ್ಲರೂ ಬಂದು ವಿರಾಟ್ ಕೊಹ್ಲಿಯಲ್ಲಿ ಹೇಳ್ತಾರೆ, ನೀವು ಇವತ್ತು ಆಡಬೇಡ ಮಾರೆ, ನೀವು ಮನೆಗೆ ಹೋಗಿ ಹೋಗಿ ರೆಸ್ಟ್ ತಗೊಳ್ಳಿ, ತಂದೆ ಜೊತೆಗಿರಿ, ಇವತ್ತು ಏನು ತೊಂದರವಿಲ್ಲ, ನಮಗೆ ಬ್ಯಾಟಿಂಗು ತಮಗೆ ಔಟ್ ಅಂಡ್ ಡಿಕ್ಲೇರ್ ಮಾಡ್ತಾರೆ ಅಷ್ಟೇ, ಏನು ತೊಂದರವಿಲ್ಲ, ಡೋಂಟ್ ವರಿ. ಸೊ ವಿರಾಟ್ ಕೊಹ್ಲಿ ಸೇಡ್, ನಾನು ವಾಪಸ್ ಮನೆಗೆ ಹೋದ ಮೇಲೆ ಅಲ್ಲಿ ಕೂತ್ಕೊಂಡು ನನ್ನ ತಂದೆ ಜೊತೆ ಕೂತ್ಕೊಂಡು ನನ್ನ ತಂದೆ ವಾಪಸ್ ಬರಲ್ಲ, ಅವ್ರು ಹೋಗ್ಬಿಟ್ಟಿದ್ದಾರೆ ಬೆಳಗ್ಗೆ. ಬಟ್ ಒಂದು ವೇಳೆ ಇವತ್ತು ನಾನು ಕ್ರಿಕೆಟ್ ಮ್ಯಾಚ್ ಆಡಿದ್ವಿ, ಸೆಂಚುರಿ ಗಿಂಚುರಿ ಹೊಡೆದ್ಬಿಟ್ಟಿದ್ದೇನಾ, ತಂದೆಗೆ ಒಂದು ಖುಷಿ ಆಗ್ಬೋದು, ಪ್ರಾಬಬ್ಲಿ ಮೈಟ್ ಬಿ ಹ್ಯಾಪಿ ದಟ್ ಐ ಹವ್ ಡನ್ ಸಮಥಿಂಗ್. ಆ್ಯಂಡ್ ಸೆಕೆಂಡ್ಲಿ, ನನ್ನ ಲೈಫ್ ಪರ್ಪಸ್, ನನ್ನ ಪರ್ಪಸ್ ಇಸ್ ಟು ಬಿ ಎ ಕ್ರಿಕೆಟರ್, ನನಗೆ ಬೇರೆ ಏನು ಪರ್ಪಸ್ ಲೈಫ್ನಲ್ಲಿ ಇಲ್ಲ. ಸೊ ನನ್ನ ಪರ್ಪಸ್ ಕ್ರಿಕೆಟರ್ ಆಗಬೇಕು, ಸೊ ನಾನು ಇವತ್ತು ಆಡ್ತೀನಿ. ಸೊ ವಿರಾಟ್ ಕೊಹ್ಲಿ ಅವತ್ತು ಸೆಂಚುರಿ ಹೊಡೆದಿಲ್ಲ, ಅವರು 87 ರನ್ ಸ್ಕೋರ್ ಮಾಡಿದ್ದಾರೆ, 87 ರನ್ಸ್ ಗಾಟ್ LBW ಆ ಮ್ಯಾಚ್ನಲ್ಲಿ. ಇವತ್ತು ಅವ್ರು ವಿಕಿಪೀಡಿಯಾ ಹೋಗಿ ಗೂಗಲ್ನಲ್ಲಿ ವಿರಾಟ್ ಕೊಹ್ಲಿ ಫಾದರ್ಸ್ ಜೊತೆ ಫೋಟೋ ಗೂಗಲ್ ಮಾಡಿದ್ದೀರಾ, ಒಂದು ಫೋಟೋ ಸಿಗ್ತದೆ ತಮಗೆ. ಕ್ರಿಕೆಟ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರು, ಅರುಣ್ ಜೇಟ್ಲಿ ಅವರು, ಒಂದು 3-4 ಪೊಲಿಟಿಷಿಯನ್ಸ್ ಎಲ್ಲ ಬಂದು ಅವ್ರ ಮನೆಯಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ವೈಟ್ ಯೂನಿಫಾರ್ಮ್ನಲ್ಲಿ ಇರ್ತಾರೆ, ಅವ್ರ ತಂದೆ ಜೊತೆಗೆಲ್ಲ ನಿಲ್ತಾ ಇರ್ತಾರೆ ಸಾಯಂಕಾಲ. ಇದೇನಾಯಿತು, ಡೆಲ್ಲಿಯಲ್ಲಿರುವ ಅರುಣ್ ಜೇಟ್ಲಿ ಅವರೆಲ್ಲರೂ ಗೊತ್ತಾಯಿತು, ಆ ಟೈಮಲ್ಲಿ ಅರುಣ್ ಜೇಟ್ಲಿ ಅವರು ಡೆಲ್ಲಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಚೇರ್ಮನ್ ಅವರು, ಅವರೆಲ್ಲರೂ ಕೂಡ ತಕ್ಷಣ ಗ್ರೌಂಡಿಗೆ ಬರ್ತಾರೆ. 19 ವರ್ಷದಲ್ಲಿ ಈ ಥರ ಒಂದು ಹುಡುಗ ನಮ್ಮ ಇಂಡಿಯಾದಲ್ಲಿದೆ, ನಾವು ನೋಡಲೇಬೇಕು. ದೇ ಆಲ್ ಕಮ್, ಒನ್ಸ್ ವಿರಾಟ್ ಕೊಹ್ಲಿ ಗೆಟ್ಸ್ ಔಟ್, ವಿರಾಟ್ ಕೊಹ್ಲಿ ಕರ್ಕೊಂಡು ಮನೆಗೆ ಹೋಗ್ತಾರೆ, ಇದು ರೆಸ್ಟ್ ಇಸ್ ಹಿಸ್ಟ್ರಿ. ಆಮೇಲೆ ನಾವೇನು ಮಾತಾಡಲಿಕ್ಕೆ ಹೋಗಬೇಡ, ವಿರಾಟ್ ಕೊಹ್ಲಿ ಯಾವ ಥರ ಮನುಷ್ಯ, ಇತ್ತೀಚೆಗೆ ವಿರಾಟ್ ಕೊಹ್ಲಿ ಬಗ್ಗೆ ತಾವು ಮಾತಾಡ್ತೀರ, ದ ವರ್ಲ್ಡ್ಸ್ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ ಬೈ ಎ ಮೈಲ್, ಅವ್ರ ಕಾಂಪಿಟೇಷನ್ ಯಾರೂ ಇಲ್ಲ. ಈ ಅರ್ನ್ಸ್ ಅಬೌಟ್ 450 ಕ್ರೋರ್ ಎವ್ರಿ ಇಯರ್, 450 ಕೋಟಿ ಸಂಪಾದನೆ ಅವ್ರದ್ದು ಒಂದು ವರ್ಷ ಹಾಕೋ, ಅದರಲ್ಲಿ 370 ಕೋಟಿ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ನಲ್ಲಿ ಮಾತ್ರ ಸಂಪಾದನೆ ಮಾಡ್ತಾರೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಅಡ್ವರ್ಟೈಸ್ಮೆಂಟ್, ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಏದೋ ಒಂದು ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾರ, ಈ ಗೆಟ್ಸ್ ಪೇಡ್ 37 ಕ್ರೋರ್, 37 ಕೋಟಿ ರೂಪಾಯಿ. ಇದು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕಲಿಕ್ಕೆ, ನಾವೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಟ್ವಿಟರ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಮೆಸೇಜ್ ಹಾಕ್ತೀವಿ. ಸೊ ವಿರಾಟ್ ಕೊಹ್ಲಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮೆಸೇಜ್ ಹಾಕಿದಾರೆ, 37 ಕೋಟಿ ರೂಪಾಯಿ ಅಡ್ವರ್ಟೈಸ್ ಕೊಡ್ತಾರೆ. ಸೊ ಮನಿ ಈಸ್ ನಾಟ್ ದಿ ಮೆಷರ್ ಆಫ್ ಸಕ್ಸಸ್, ನಾನು ಮನಿ ಬಗ್ಗೆ ಮಾತಾಡ್ತಾ ಇಲ್ಲ, ವಾಟ್ ಕೈಂಡ್ ಆಫ್ ಪರ್ಸನ್ ಇಸ್ ಬಿಕಮ್.
ಒಂದು 10 ವರ್ಷದಲ್ಲಿ ಯಾವ ಥರ ಪರ್ಸನ್ ಆಗಿದ್ದಾರೆ. ಯಾಕೆ ಅಲ್ಲಿ 2 ಎಕ್ಸಾಂಪಲ್ ತಮಗೆ ನಾನು ಹೇಳ್ತಾ ಇದ್ದೀನಿ, ಸ್ಟೀವನ್ ಸ್ಮಿತ್ ಬಗ್ಗೆ, ವಿರಾಟ್ ಕೊಹ್ಲಿ ಬಗ್ಗೆ. ಯಾಕೆಂದ್ರೆ ಕ್ರಿಕೆಟ್ನ ತಾವು ಬೇಗ ಕನೆಕ್ಟ್ ಆಗ್ತೀರಾ. ಇದೇ ಥರ ಫುಟ್ಬಾಲ್ನಲ್ಲಿ ಎಕ್ಸಾಂಪಲ್ಸ್ ಇದೆ, ಫಾರ್ಮುಲಾ 1 ರೇಸಿಂಗ್ನಲ್ಲಿ ಇದೆ, ಎಲ್ಲ ಫೀಲ್ಡ್ನಲ್ಲಿ ಇದೆ. ಬಟ್ ಕ್ರಿಕೆಟ್ ನಾನು ತಗೊಂಡಿದ್ದೀನಿ, ಕಾರಣ ಇವರಿಬ್ಬರಿಗೂ ಪರ್ಪಸ್ ಇತ್ತು. ಸೊ ಲೈಫ್ನಲ್ಲಿ ಏನು ಪ್ರಾಬ್ಲಮ್ ಬಂದಿತ್ತು ನಾ ಕೂಡ, ದರ್ ಪರ್ಪಸ್ ಓವರ್ ಶಾಡೋಸ್ ದೇರ್ ಹ್ಯಾಪಿನೆಸ್, ಓವರ್ ಶಾಡೋಸ್ ದೇರ್ ಸ್ಯಾಡ್ನೆಸ್. ಏನು ವಿಷಯ ಇದೆ, ಪರ್ಪಸ್ ಬಿಕಮ್ಸ್ ನಂಬರ್ 1. ಅಂಡ್ ಸ್ಟೀವನ್ ಸ್ಮಿತ್ ಗೊತ್ತು, ಮೊನ್ನೆ ಇದೇ ಥರ ಸ್ಟೀವನ್ ಸ್ಮಿತ್ ಸೌತ್ ಆಫ್ರಿಕಾದಲ್ಲಿ ಒಂದು ಬಾಲ್ ಟ್ಯಾಂಪರಿಂಗಲ್ಲಿ ಸಿಕ್ಕಾಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರ್ತದ, ಯು ಆಲ್ ನೋ ಸ್ಟೀವ್ ಸ್ಮಿತ್ ವಾಸ್ ಕಾಟ್ ಫಾರ್ ಬಾಲ್ ಟ್ಯಾಂಪರಿಂಗ್ ಇನ್ ನ್ಯೂಲೆಂಡ್ ಸೌತ್ ಆಫ್ರಿಕಾ. ಆಮೇಲೆ 1 ವರ್ಷ ಬ್ಯಾನ್ ಮಾಡಿದ್ದಾರೆ, ಕರೆಕ್ಟಾ? 1 ವರ್ಷನೇ ಕ್ರಿಕೆಟ್ ಆಡಬಾರ್ದು. 1 ವರ್ಷ ಹೋಗಿಬಿಟ್ಟು ವಾಪಸ್ ಸ್ಟೀವ್ ಸ್ಮಿತ್ ಬಂದು ಆ್ಯಶಸ್ ಆಗ್ತಾರೆ ಇಂಗ್ಲೆಂಡ್ನಲ್ಲಿ, ಟೆಸ್ಟ್ ಮ್ಯಾಚ್, 5 ಟೆಸ್ಟ್ ಮ್ಯಾಚ್ ಇಂಗ್ಲೆಂಡ್ ಆಸ್ಟ್ರೇಲಿಯಾ. ಅದರಲ್ಲಿ ಸ್ಟೀವನ್ ಸ್ಮಿತ್ ಏನು ಮಾಡಿದ್ದಾರೆ, 5 ಟೆಸ್ಟ್ನಲ್ಲಿ 887 ರನ್ ಸ್ಕೋರ್ ಮಾಡಿದ್ದಾರೆ. ಅದು ಲಾಸ್ಟು 130 ವರ್ಷ ಆ್ಯಶಸ್ ರೆಕಾರ್ಡ್. ಅದು 130 ವರ್ಷ ಯಾರೂ ಕೂಡ ಒಂದು ಆ್ಯಶಸ್ ಮ್ಯಾಚ್ನಲ್ಲಿ 5 ಟೆಸ್ಟ್ ಮ್ಯಾಚ್ನಲ್ಲಿ 887 ರನ್ ಸ್ಕೋರ್ ಮಾಡಿಲ್ಲ. ಸ್ಟೀವನ್ ಸ್ಮಿತ್ ಸ್ಕೋರ್ ಮಾಡಿದ್ದು 1 ವರ್ಷ ಪನಿಷ್ಮೆಂಟ್ ತಗೊಂಡು ವಾಪಸ್ ಬಂದು. ಯಾಕೆನಾ, ದೇ ಆಲ್ ಹ್ಯಾವ್ ಪರ್ಪಸ್. ಅವ್ರು ಮಾಡಿದ ತಪ್ಪು ಬಗ್ಗೆ ನಾವು ಆಮೇಲೆ, ನಮ್ಮ ದೊಡ್ಡಜ್ಜಿ ಬಂದು ನಮ್ಮ ಮಕ್ಕಳು ಕೇಳ್ತಾರೆ ಬ್ರೆಸ್ಟ್ ಫೀಡ್ ಮಾಡಬೇಕು, ಅಲ್ಲಿ ಬಂದು ಇನ್ನವ್ರಿಗೆ ಆ ಎಲಿಮೆಂಟ್ರಿ ನಾಲೆಜ್ ಕೂಡ ಇಲ್ಲ ಅಲ್ವಾ. ಅದೆಲ್ಲ ನೋಡಿದ ಮೇಲೆ ಸಿವಿಲ್ ಸರ್ವಿಸ್ ಆಗಬೇಕು ಒಂದು ಆಸೆ ಬಂತು. ಸೊ ಎಗೇನ್ ವಾಟ್ ಐ ಆಮ್ ಟೆಲಿಂಗ್ ಯು ವೆಸ್, ನಿಮ್ಮ ಪರ್ಪಸ್ ಬೇರೆ ಇರ್ತದೆ. ಇದೆಲ್ಲ ಶಾರ್ಟ್ ಟರ್ಮ್ ಗೋಲ್ಸ್. ಶಾರ್ಟ್ ಟರ್ಮ್ ಗೋಲ್ಸ್ ಕುಡ್ ಬಿ ಟು ಡೂ ದಿಸ್, ಡೂ ದ್ಯಾಟ್ ಅಂಡ್ ಡೂ ದಿಸ್. ಬಟ್ ಪರ್ಪಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಪಸ್ ಏನು, ಜನಕ್ಕೆ ಸೇವೆ ಮಾಡಬೇಕು, ಆರ್ ಒಂದು ಕಂಪನಿ ಶುರು ಮಾಡಿ ಒಂದು 10,000 ಜನ ಕೆಲಸ ಕೊಡಬೇಕು, ಆರ್ ಇಟ್ ಕುಡ್ ಬಿ ಸಮಥಿಂಗ್, ಒಂದು ಕ್ಯಾನ್ಸರ್ಗೊಂದು ಒಂದು ಕಾಯಿಲೆಗೆ ನೀವು ಸೊಲ್ಯೂಷನ್ ಕೊಡಬೇಕು. ಸೊ ಡೋಂಟ್ ಕನ್ಫ್ಯೂಸ್ ಯುವರ್ ಪರ್ಪಸ್ ಟು ಯುವರ್ ಶಾರ್ಟ್ ಟರ್ಮ್ ಗೋಲ್ಸ್. ಅದಕ್ಕೆ ಪುನಃ ಹೇಳ್ತಾ ಇದ್ದೀನಿ, ಯಾಕೆ ಈ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ 60 ಕ್ರೋರ್ ಯುವಕರಿದ್ದಾರೆ ಬಿಲೋ ದಿ ಏಜ್ ಆಫ್ 35, 35 ವರ್ಷ ಕೆಳಗಡೆ 60 ಕೋಟಿ ಜನ ಇದ್ದಾರೆ. ಇದು 60 ಕೋಟಿ ಜನಕ್ಕೂ ಒಂದು ಲೈಫ್ನಲ್ಲಿ ಪರ್ಪಸ್ ಇದೆ, ನಮ್ಮ ದೇಶ ಎಲ್ಲಿ ಹೋಗುವುದು? ಸಿಂಪಲ್ ಕ್ವೆಶನ್, ಬೇರೆ ಏನು ಬೇಡ. ಇಫ್ ಆಲ್ ದಿ 60 ಕ್ರೋರ್ ಪೀಪಲ್ ಹ್ಯಾವ್ ಅನ್ ಐಡಿಯಾ ಅಬೌಟ್ ವಾಟ್ ದೇರ್ ಲೈಫ್ ಶುಡ್ ಬಿ, ವಾಟ್ ಇಸ್ ದೇರ್ ಪರ್ಪಸ್ ಇನ್ ಲೈಫ್, ನಮ್ಮ ದೇಶ ಎಷ್ಟು ಬೇಗ ಹೋಗ್ತದೆ. ಅದಕ್ಕೆ ಬಹುಶಃ ಅಬ್ದುಲ್ ಕಲಾಂ ಅವರು 2004 ಹೇಳಿದ್ದಾರೆ ವಿಷನ್ 2020. ಆಮೇಲೆ ಕಲಾಂ ಅವರು 2010 ವಿಷನ್ 2020 ಹೇಳಿದ್ದಾರೆ, 2014 2020 ಹೇಳಿದ್ದಾರೆ, 2000 ಅವರು ತೀರಿ ಹೋಗ್ಲಿಕ್ಕೆ ಮುಂಚೆ ವಿಷನ್ 2020 ಹೇಳಿದ್ದಾರೆ. ನಾವೇನು ಮಾಡಿದ್ದೀವಿ, ಕನ್ವೀನಿಯಂಟ್ ಆಗಿ ವಿಷನ್ 2020 2034 ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ಪೊಲಿಟಿಷಿಯನ್ ಏನು ಹೇಳ್ತಾ ಇದ್ದಾರೆ, 2034 ನಮ್ಮ ನೆಕ್ಸ್ಟ್ ಗುರಿನು, 34 ಶಿಫ್ಟ್ ಆಯಿತು, ಕರೆಕ್ಟ್. ನೆಕ್ಸ್ಟ್ 34 ಆದಮೇಲೆ ಏನು ಹೇಳ್ತೀವಿ, 2050 ನಮ್ಮ ಗುರಿ, 50 ಹೋಗಿದೆ. ಕಾರಣ ಏನು, ಒಂದು ಅಕೌಂಟಬಿಲಿಟಿ ಇಲ್ಲ, ಸೆಕೆಂಡು ವಿಷನ್ ಇಲ್ಲ. ವಿ ಡೋಂಟ್ ಹ್ಯಾವ್ ಎ ವಿಷನ್ ವೇರ್ ವಿ ವಾಂಟ್ ಟು ಗೋ. ನಮ್ಮ ಯುವಕರು ಯಾವ ಜೊತೆಗೆ ನಮ್ಮ ಜೊತೆಗೆ ತಗೊಂಡು ಹೋಗಬೇಕು, ಯುವಕರ ಪರ್ಪಸ್ನ ಏನು, ಮೊನ್ನೆ ಒಂದು ಸ್ಪೀಚ್ನಲ್ಲಿ ಕೂಡ ಹೇಳಿದ್ದೀನಿ ಸರ್. ಒಂದು ಡೆಲಿವರಿ ಕಂಪನೀಸ್ ಎಲ್ಲ ಇದೆ, ಸ್ವಿಗ್ಗಿ ಝೊಮ್ಯಾಟೊ ಥರ ಡೆಲಿವರಿ ಕಂಪನೀಸ್ ಎಲ್ಲ ಬೆಂಗಳೂರಿನಲ್ಲಿ ಇದೆ. ಒಂದು ಕಂಪನಿದಲ್ಲಿ 200,000 ಜನ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಂದು ಕಂಪನಿದಲ್ಲಿ 1.5 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾದಲ್ಲಿ ನಮ್ಮ ಯುವಕರು ತಮ್ಮ ಏಜ್ನಲ್ಲಿ ಆರ್ ತಮಗೆ ಸ್ವಲ್ಪ ಸೀನಿಯರ್ ಅವರು 3.5 ಲಕ್ಷ ಜನ ಒಂದು ಊಟ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಂಪಲ್, 3.5 ಲಕ್ಷ ಪೀಪಲ್. ಈ ಮಾಡೆಲ್ ಎಲ್ಲಿ ಪಿಕಪ್ ಆಗಿಲ್ಲ, ದಿಸ್ ಡೆಲಿವರಿ ಕೊಡುವುದು. ನೀವು ಮೊಬೈಲ್ ಫೋನ್ನಲ್ಲಿ ಆರ್ಡರ್ ಮಾಡಿದ ತಕ್ಷಣ ಮನೆಗೆ ಬಂದು ಪನ್ನೀರು ಚಿಕನ್ ಮಟನ್ ಕೊಡುವ ಮಾಡೆಲ್ ಇಂಡಿಯಾ ಬಿಟ್ಟು ಎಲ್ಲಿ ಟೇಕ್ ಆಫ್ ಆಗಿಲ್ಲ. ಯುರೋಪ್ನಲ್ಲಿ ಟೇಕ್ ಆಫ್ ಆಗಿಲ್ಲ, ಅಮೆರಿಕಾದಲ್ಲಿ ಟೇಕ್ ಆಫ್ ಆಗಿಲ್ಲ, ಇಂಡಿಯಾದಲ್ಲಿ ಮಾತ್ರ ಯಾಕೆ ಟೇಕ್ ಆಫ್ ಆಯಿತು? ಒಂದು, ಅಷ್ಟು ಯುವಕರು ಕೆಲಸ ಇಲ್ಲ, ದೇ ವಿಲ್ಲಿಂಗ್ ಟು ಡೆಲಿವರ್ ಫುಡ್. ಒಂದು ಬೈಕ್ನಲ್ಲಿ ಬಂದು ಚಳಿಯಲ್ಲಿ ಮಳೆಯಲ್ಲಿ ಬಂದು ಮನೆಯಲ್ಲಿ ಬಂದು ಫುಡ್ ಡೆಲಿವರಿ ಕೊಡ್ತಾರೆ. ಸೆಕೆಂಡು, ಅಷ್ಟು ಯುವಕರು ಇಂಜಿನಿಯರಿಂಗ್ ಓದಿದವರು ಇದ್ದಾರೆ. ತುಂಬ ಜನ ಡೆಲಿವರಿ ಬಾಯ್ ಊಟ ಕೊಡುವ, ನಾನು ಹೇಳ್ತೀನಿ ಏನು ರಜಾ ಓದಿದ್ದೀರಾ, ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಸರ್. ಒನ್ ಫೆಲೋ MTech ಓದಿದ್ದಾರೆ. ಅದೇ ಥರ ತಾವು ಓಲಾ ಅನ್ನೊಂದು ಕಂಪನಿ ಇದೆ, ಇಫ್ ಯು ಟೇಕ್ ಓಲಾಸ್ ಕಾರ್ ಕಂಪನಿ, ಕಾರ್ ಡ್ರೈವರ್ಸ್, ನಾವು ಕ್ಯಾಬ್ ಡ್ರೈವರ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಇನ್ನೊಂದು 2 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ 5.5 ಲಕ್ಷ ಯುವಕರು ನಮ್ಮಲ್ಲಿ ಕಾರ್ ಡ್ರೈವರ್ಸ್ ಆಗಿ, ದೇ ಆರ್ ವರ್ಕಿಂಗ್ ಆಸ್ ಡೆಲಿವರಿ ಬಾಯ್ಸ್ ಆಗಿ. ಬಟ್ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿ ತಪ್ಪು ಹೇಳ್ತಾ ಇಲ್ಲ. ತಮಗೆ ನಿಜವಾಗಿ ಕಾರ್ ಡ್ರೈವರ್ ಆಗಬೇಕನ್ನ ದಯವಿಟ್ಟು ತಾವು ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿ, ತಮಗದು ಖುಷಿ ಕೊಡ್ತಾ ಇದೆ ದಯವಿಟ್ಟು ಮಾಡಿ. ಬಟ್ ದಿಸ್ ಪೀಪಲ್ ಡೋಂಟ್ ವಾಂಟ್ ಟು ಬಿ ಕಾರ್ ಡ್ರೈವರ್ಸ್, ಬಟ್ ಬೇರೆ ಆಪರ್ಚುನಿಟಿ ಇಲ್ಲ, ದೇ ಆರ್ ವರ್ಕಿಂಗ್ ಆಸ್ ಕಾರ್ ಡ್ರೈವರ್ಸ್. ದಿಸ್ ಪೀಪಲ್ ಡೋಂಟ್ ವಾಂಟ್ ಟು ಬಿ ಡೆಲಿವರಿ ಬಾಯ್ಸ್, ಆಪರ್ಚುನಿಟಿ ಇಲ್ಲ, ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ದಿಸ್ 5.5 ಲಕ್ಷ ಪೀಪಲ್. ಯಾಕೆನಾ, ಪರ್ಪಸ್, ಗೋಲ್, ವಿಷನ್.